खानापूर सह बेळगाव भाग दुष्काळी यादीत समाविष्ट करा। नेगुली योगी सुरक्षा रयत संघाचा इशारा खानापुरात पत्रकार परिषद। बेळगाव आणि खानापूर तालुक्याला दुष्काळ यादीतून वगळण्यात आले आहे। बेळगाव जिल्ह्यातील केवळ 13 तालुके या दुष्काळी यादीमध्ये घेण्यात आले आहेत। खानापूर तालुक्यातून बेळगाव तालुक्यात पावसाचा जोर असल्याचा अंदाज ह्या सरकारने केला आहे। परंतु या ठिकाणी आपण पाहू शकतो खानापूर तालुक्यामध्ये यावर्षी पूरक पावसाळा झाला नसल्याने खानापूर तालुक्यातील उभी असलेली भात पिके वाळून जात आहेत। आपण या ठिकाणी ह्या व्हिडिओच्या माध्यमातून पाहतोय खानापूर तालुक्याच्या माळवड जमिनीतील 100% भात आज नष्ट झालेले आहेत। पांतळ जमिनीमध्ये पाणी नसल्याने जमिनीमध्ये मोठमोठ्या भेगा पडल्याने नजीकच्या काळामध्ये हा खानापूर तालुका 100% दुष्काळ होईल यात शंका नाही। असे असताना कर्नाटक सरकारने खानापूर तालुक्याला दुष्काळ यादीतून वगळणे हा खानापूर तालुक्यावर केलेला एक अन्याय आहे। खानापूर तालुक्याच्या जवळपास 34,000 हेक्टर जमिनीमध्ये भात पीक घेतले जाते तर उर्वरित यावर्षी पाऊस नसल्याकारणाने पांथळ जमिनीतील पाणी पूर्ण आटले आहे। त्यामुळे खानापूर तालुक्यामध्ये दुष्काळी परिस्थितीला सामोरे जावे लागत आहेत। पाऊस ओढल्याने ऊस पिकाची ही वाढ खुंटली असून खानापूर तालुक्यामध्ये यावर्षी ऊसाची मोठ्या प्रमाणात घट होणार आहे यात शंका नाही। असे असताना खानापूर व बेळगाव तालुक्याचा दुष्काळ यादीत समावेश करावा, अन्यथा येत्या 25 रोजी खानापूर तहसीलदार कार्यालयावर भव्य मोर्चा काढण्यात येईल असा इशारा नांगरदरी शेतकरी रयत संघटनेच्या वतीने शुक्रवारी खानापूर येथील विश्रामधामात घेतलेल्या एका पत्रकार परिषदेद्वारे करण्यात आला। या पत्रकार परिषदेला संघटनेचे राज्य कार्यदर्शी बसवंतगौडा पाटील, राज्य संचालक महंतेश गौरी, बेळगाव जिल्हा अध्यक्ष रुद्रगौडा पाटील, जिल्हा गौरवाध्यक्ष हिरण्णा अंगडी, जिल्हा मागासवर्ग घटकाचे अध्यक्ष मल्लप्पा भंगी, खानापूर तालुका अध्यक्ष चंद्रू मखोजी, रुद्रया चिकमट, आदृश कळसणावर, शिव अंकलगी, किरण मादार, संदीप चलवादी अशी आदी यावेळी उपस्थित होते। यावेळी बोलताना रुद्रगौडा पाटील म्हणाले, सरकार बेळगावी जिल्ह्यात ಎಲ್ಲ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಿದೆ। ಅದರಲ್ಲಿ ಖಾನಾಪುರ ಮತ್ತು ಬೆಳಗಾವಿ ಎರಡು ತಾಲೂಕುಗಳನ್ನು ಬಿಟ್ಟು ಎಲ್ಲ ತಾಲೂಕುಗಳನ್ನು ಬರಗಾಲ ಎಂದು ಘೋಷಣೆ ಮಾಡಿದ್ದು ಇವತ್ತಿನ ದಿನ ಖಾನಾಪುರದಲ್ಲಿ ವಾಡಿಕೆಗಿಂತ ಅರ್ಧ ಮಳೆಯಾಗಿತ್ತು। ಅದಕ್ಕಾಗಿ ನೀಗಿಲಿಯುವಿ ಸುರಕ್ಷಾ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷನಾದ ನಾನು ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಹಲವಾರು ಎಲ್ಲ ಸಂಘಟನೆಗಳು ಇವತ್ತಿನ ದಿನ ಸರ್ಕಾರಕ್ಕೆ ಒಂದು ಎಚ್ಚರಿಕೆನೂ ಕೂಡ ಮನವಿಯನ್ನೂ ಕೂಡ ಏನಪ್ಪ ಅಂತಂದರೆ ಬರುವ 25/9/2023 ನಾವು ನಿಮಗೊಂದು ಗಡುವು ಕೊಡ್ತಾ ಇದ್ದೀವಿ। ಏನಪ್ಪ ಅಂತಂದರೆ ಅದರ ಒಳಗಾಗೆ ನಮ್ಮ ಖಾನಾಪುರ ಮತ್ತು ಬೆಳಗಾವಿ ತಾಲೂಕು ಎರಡು ತಾಲೂಕುಗಳನ್ನು ಕೂಡ ನಾವು ಬರಗಾಲ ಬರಪೀಡಿತ ಎಂದು ಘೋಷಣೆ ಮಾಡಬೇಕು। ರೈತರಿಗೆ ಶೀಘ್ರವಾಗಿ ಪರಿಹಾರ ಕೊಡಬೇಕು। ಇಲ್ಲಪ್ಪ ಅಂತಂದ್ರೆ ನಾವು ಅವತ್ತಿನ ದಿನ ಎಲ್ಲ ನಮ್ಮ ರೈತ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು ಮತ್ತು ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳು ಆಯಿ ಸಂಘಟನೆ ಅನ್ನೋದಕ್ಕಿಂತ ಇಡೀ ರೈತ ಸಂಕುಲನೇ ಎದ್ದು ನಿಂತು ಅವತ್ತು ನಾವು ಒಂದು ಬೃಹತ್ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ। ನೆಗಿಲೋಗಿ ಸುರಕ್ಷಾ ರೈತ ಸಂಘಟನೆ ಮತ್ತು ದಲಿತ ಪರ ಸಂಘಟನೆಗಳು ಹಲವಾರು ಸಂಘಟನೆಗಳು ಸೇರಿ ಖಾನಾಪುರ ಹೈಬೇಲಿ ಸಭೆ ಕರೆಯಲಾಗಿದ್ದ ಕಾರಣ ಏನಂತಂದ್ರೆ ಮಳೆಗಾಲ ಬರಪೀಡಿತ ಪ್ರದೇಶ ಅಂತೇಳಿ ಈಗ ಒಂದು ಲಿಸ್ಟನ್ನು ರಾಜ್ಯ ಸರ್ಕಾರ ಬಿಟ್ಟೈತಿ। ಅದರೊಳಗೆ ಖಾನಾಪುರ ತಾಲೂಕು ಮತ್ತು ಬೆಳಗಾವಿ ತಾಲೂಕನ್ನು ಮಲ್ತಾಯಿ ಧೋರಣೆ ಮಾಡಿದ್ದಾರೆ। ಯಾಕಂದ್ರೆ ಇಲ್ಲಿ ಏನು ಮಳೆ ಜಾಸ್ತಿ ಆಕೈತಿ ಅನ್ನುವ ಕಾರಣ ಅವ್ರ ತಲೆಯೊಳಗೈತಿ। ಯಾಕಂದ್ರೆ ಈ ನವಲಗುಂದ ನರಗುಂದ ಈ ಸೈಡೆಲ್ಲ ಅಲ್ಲಿ ಇಲ್ಲಿಂದ ನೀರು ಹರಿದೋಗಿ ಡ್ಯಾಮ್ಗಳಲ್ಲಿ ನೀರು ಶೇಖರಣೆ ಆಕೈತಿ। ಆ ಶೇಖರಣೆ ಆದಂಥ ನೀರು ನೋಡಿ ಇವರು ಖಾನಾಪುರಕ್ಕೆ ಭಾಳ ಮಳೆ ಆಗೈತಿ ಅನ್ನೋ ಮನೋಭಾವದಿಂದ ಇವ್ರು ಏನು ಮಾಡತ್ತಾರೋ ನಮ್ಮ ಖಾನಾಪುರ ತಾಲೂಕನ್ನು ಬರಪೀಡಿತ ಪ್ರದೇಶವಾಗಿ ಘೋಷಣೆ ಮಾಡಿಲ್ಲ। ಮತ್ತು ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಂಥ ಅಧಿಕಾರಿಗಳು ಬಂದು ಇಲ್ಲಿ ಒಂದು ಏನು ಮಾಡಬೇಕು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಂಥ ಅಧಿಕಾರಿಗಳು ಇಲ್ಲಿ ಮಳೆ ಆಗತ್ತೋ ಇಲ್ಲೋ ನೋಡಬೇಕು। ಮತ್ತು ಈಗ ಇನ್ನೊಂದು ಏನು ಸ್ಯಾಟಲೈಟ್ ಮುಖಾಂತರ ನಾವು ಹಸಿರು ಐತಿ ಪ್ರದೇಶ ಅದಕ್ಕಾಗಿ ನಾವು ಇದನ್ನು ತಗೊಂಡಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದವರು ನಿನ್ನೆ ಪೇಪರ್ ಒಳಗೆ ಆ್ಯಡ್ ಕೊಟ್ಟಿದ್ದಾರೆ। ಕೇಂದ್ರ ಸರ್ಕಾರದವರಾಗಲಿ ರಾಜ್ಯ ಸರ್ಕಾರದವರಾಗಲಿ ನಮ್ಮ ತಾಲೂಕಲ್ಲೇ ಹುಟ್ಟಿ ಕಾಸ ನವಲಗುಂದ ನರಗುಂದ ಸೈಡ ಹರಿದು ಹೊಂಟಂಥ ನೀರನ್ನು ಅಲ್ಲೆಲ್ಲ ಕಲ್ಲು ಭೂಮಿ ಅಲ್ಲಿ ಮಣ್ಣು ಹೋಗೋದು ಅವರು ಎರಡೆರಡು ಬೀಕಗಳನ್ನು ತೆಗೆದ ಶ್ರೀಮಂತರಾಗತ್ತಾರ। ಬಟ್ ನಮ್ಮಲ್ಲೇ ಏನಾಗತ್ತೆ ಅಂತಂದ್ರೆ ನಮ್ಮಲ್ಲೇ ನದಿ ಹುಟ್ಟಿ ನಮ್ಮಲ್ಲಿ ನೀರಿನ ಅಭಾವ ಭಾಳ ಐತಿ। ಇದನ್ನು ಪರಿಗಣಿಸಿ ನಮ್ಮ ಖಾನಾಪುರ ತಾಲೂಕನ್ನು ಮತ್ತು ಬೆಳಗಾವಿ ತಾಲೂಕನ್ನು ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು।
ಘೋಷಣೆ ಮಾಡದೆ ಹೋದಲ್ಲಿ 25ನೇ ತಾರೀಕು ಇದೇ ತಿಂಗಳ 25ನೇ ತಾರೀಕು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿದೆವಿ. ಸಾವಿರಾರು ಜನಸಂಖ್ಯೆಯಲ್ಲಿ ರೈತರನ್ನ ತಗೊಂಡು ತಹಸೀಲ್ದಾರ್ ಆಫೀಸಿಗೆ ಮುತ್ತಿಗೆ ಹಾಕ್ತೇವೆ. ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಎಚ್ಚರಿಕೆ ಅಂತಾರೆ ತಿಳ್ಕೊರಿ, ವಿನಂತಿ ಅಂತಾರೆ ತಿಳ್ಕೊರಿ. ನಮ್ಮ ಎರಡು ತಾಲೂಕನ್ನ ನೀವು ಅಂತ ಹೇಳಿ ಇವತ್ತೆಲ್ಲ ರೈತ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳು ಎಲ್ಲರೂ ಒಂದು ತಾಲೂಕಿನ ಈ ದುರ್ಭಾಗ್ಯವನ್ನ ಈ ಸರ್ಕಾರಕ್ಕೆ ಗಮನ ತಗೊಂಡ್ಬರಬೇಕಂತ ನಾವು ಎಲ್ಲರೂ ಇವತ್ತು ಕೂಡಿದ್ದೇವೆ. 25ನೇ ತಾರೀಕಿನ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾವು ಸರ್ಕಾರ ಕೂಡಲೇ ತಾಲೂಕಾ ಆಡಳಿತ ಅಧಿಕಾರಿಗಳು ತಹಸೀಲ್ದಾರ್ ಸಾಹೇಬರಿಂದ ಸರ್ಕಾರಕ್ಕೆ ಈ ಜನರ ಕೂಗನ್ನು ಮುಟ್ಟಿಸಬೇಕು. ಆಮೇಲೆ ಇನ್ನು ಬೆಳಗಾವಿ ಗ್ರಾಮೀಣಕ್ಕೆ ನಮ್ಮ ಮಲಪ್ರಭಾ ನದಿ ನೀರನ್ನು ತಗೊಂಡು ಹೋಗಿದ್ದಾರೆ. ಎರಡು ಪಂಪ್ಸೆಟ್ಗಳನ್ನು ಪಾರಿಶೋರ್ ಮಲಪ್ರಭಾ ಬ್ರಿಡ್ಜ್ ಹಾಗೂ ಕಾಮಶಿರ್ಕೊಪ್ಪ ಸೇತುವೆ ಹತ್ರ ಎರಡು ಪಂಪ್ಸೆಟನ್ನು ರೂಪಿಸಿಕೊಂಡು ಇಡೀ ನಮ್ಮ ಮಲಪ್ರಭಾ ನದಿ ನೀರನ್ನು ಬೆಳಗಾವಿ ಗ್ರಾಮೀಣಕ್ಕೆ ತಗೊಂಡು ಹೊರಟಿದ್ದಾರೆ. ಆದರೆ ನಾವೇ ಬರಗಾಲದಿಂದ ಇಲ್ಲಿ ನರಡಾಡ್ತಿದ್ದೀವಿ. ಇದನ್ನು ಬೆಳಗಾವಿ ಗ್ರಾಮೀಣಕ್ಕೆ ತಗೊಂಡು ಹೋಗಿ ಅವರು ಕೆರೆ ತುಂಬಿಸ್ಕೊಂಡು ಅವರ ಬೆಳೆಯನ್ನು ಅವರು ಬೆಳೆ, ಯಾಕಂದರೆ ರೈತರಂದಮೇಲೆ ಎಲ್ಲರೂ ಒಂದೇ. ನಾವು ಒಂದು ಭಾಗದಲ್ಲಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ವ್ಯವಸ್ಥೆ ಸರ್ಕಾರದಲ್ಲಿ ನಡೀತಾ ಇದೆ. ಅದಕ್ಕೆ ಕೂಡಲೇ ಆ ಪಂಪ್ಸೆಟ್ ಕೂಡ ಬಂದ್ ಮಾಡಿಸ್ಬೇಕು. ಸರ್ಕಾರ ತಾಲೂಕಾ ತಹಸೀಲ್ದಾರ್ ಸಾಹೇಬರು ಆ ಗ್ರಾಮೀಣಕ್ಕೆ ಹೋಗುವಂಥ ನೀರನ್ನು ತಡೆದು ಇಲ್ಲಿರುವಂಥ ನಮ್ಮ ರೈತರಿಗೆ ಸುರಕ್ಷಿತವಾಗಿ ನೀರನ್ನು ಒದಗಿಸಿಕೊಡೋದಕ್ಕೆ ಸಹಾಯ ಮಾಡಬೇಕಂತೇಳಿ ಈ ಮೂಲಕ ವಿನಂತಿಸ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷ ಅನಾಪುರ ತಾಲೂಕಿನಲ್ಲಿ ಮಳೆ ಅತ್ಯಂತ ಕಡಿಮೆಯಾಗಿದ್ದು ಇಲ್ಲಿ ನದಿ, ಕೊಳ, ಹಳ್ಳ ಎಲ್ಲ ಖಾಲಿ ಇರುತ್ತವೆ ಹಾಗೂ ಬರಗಾಲ ತುಂಬ ಆಗಿದ್ದು ಇಲ್ಲಿನ ಜನರಿಗೆ ರೈತರಿಗೆ ಭಾಳ ಕಷ್ಟಕರವಾಗಿದ್ದು ಖಾನಾಪುರ ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಯೋಗ್ಯ ಖಾನಾಪುರ ತಾಲೂಕುವನ್ನು ಈಗ ಮಾಡಿರುವ ಬರಗಾಲ ಪೀಡಿತ ಪ್ರದೇಶವನ್ನಂತ ಘೋಷಣೆ ಮಾಡಲು ಒತ್ತಾಯ ಮಾಡಬೇಕು. ಇಲ್ಲದಿದ್ದರೆ ಖಾನಾಪುರ ತಾಲೂಕಿನ ಎಲ್ಲ ಜನರು ರೈತ ಬಾಂಧವರು ಕೂಡಿ ಬರುವ 25 ತಾರೀಕು ಒಳಗಾಗಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗುವುದು. ತಿಳಿಯಿರಿ ಅಷ್ಟೇ.